ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತೈದು ಸಂಖ್ಯೆ ಎಂಬತ್ತೆರಡು ಯಹುವನಲ್ಲಿ ಭರವಸೆ ಇಡುವವರು ಚಿಯೋನ್ ಪರ್ವತದ ಹಾಗಿದ್ದಾರೆ ಅದು ಯುಗ ಯುಗಯುಗಕ್ಕೂ ಇರುವುದು ಕೀರ್ತನೆಗಳು ನೂರ ಇಪ್ಪತ್ತೈದನೇ ಅಧ್ಯಾಯ ಒಂದನೇ ವಚನ ಎಲ್ಲ ಮನುಷ್ಯನ ಗುಣಗಳ ವಿನ್ಯಾಸವೇನು ಯಾವ ವಿಧವಾದದ್ದು ಎಂಬುದನ್ನು ಮಹಾದಿನವು ಶೋಧಿಸುತ್ತಿದೆ ಆದರೆ ಬಹಿರಂಗವಾಗಿ ಪ್ರಕಟಿಸಲ್ಪಟ್ಟ ಕ್ರೈಸ್ತರಲ್ಲಿ ಕೆಲವೇ ಕೆಲವರು ಮಾತ್ರ ಪರೀಕ್ಷೆಯಲ್ಲಿ ದೃಢವಾಗಿ ನಿಲ್ಲುತ್ತಾರೆ ಸುರಕ್ಷಿತವಾಗಿ ನಷ್ಟವಿಲ್ಲದೆ ಈ ನಿರ್ಣಾಯಕ ನ್ಯಾಯ ವಿಚಾರಣೆಯಲ್ಲಿ ತೇರ್ಗಡೆ ಹೊಂದುವ ಆ ಕೆಲವರೇ ದೇವರ ಸತ್ಯದಲ್ಲಿ ನೆಲೆ ನಿಂತಿರುವವರು ಬೇರೂರಿದವರಾಗಿದ್ದಾರೆ ಮತ್ತು ಸ್ಥಿರವಾಗಿದ್ದು ಕ್ರಿಸ್ತನಲ್ಲಿ ಕಟ್ಟಲ್ಪಡುತ್ತಾರೆ ಬಲವುಳ್ಳ ದೃಢ ನಿಚ್ಚಲನಾದ ಕ್ರೈಸ್ತನಿಗೂ ಪರಮತ ವೈರಿಗೂ ಇರುವ ವ್ಯತ್ಯಾಸವೇನೆಂದರೆ ಒಬ್ಬನು ಸತ್ಯದಲ್ಲಿ ನೆಲೆಯೂರಿರುತ್ತಾನೆ ಮತ್ತೊಬ್ಬನು ಅಸತ್ಯದಲ್ಲಿ ನೆಲೆಯೂರಿರುತ್ತಾನೆ ಈ ದಿನದ ಅಗ್ನಿಯು ಸತತವಾಗಿ ಉರಿಯುತ್ತಲೇ ಇದ್ದು ಎರಡು ವರ್ಗಗಳ ನಡುವೆ ಇರುವ ವ್ಯತ್ಯಾಸವನ್ನು ಪ್ರಕಟಪಡಿಸಲು ಎಲ್ಲರೂ ಪರೀಕ್ಷಿಸಲ್ಪಟ್ಟು ಶೋಧಿಸಲ್ಪಟ್ಟ ಅರ್ಹರು ಮತ್ತು ಅನರ್ಹರು ಎಂದು ನಿರ್ಣಯಿಸಲ್ಪಡುವವರೆಗೆ ಸದಾ ಉರಿಯುತ್ತಲೇ ಇರುತ್ತದೆ ಆಮೇಲೆ